ಹಾಯ್ ಹಾಲ್ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗೂ ಹೇಗೋಗುತ್ತೆ ಅಂತ ನೋಡೋಣ ನನ್ನ ಪುಟಾಣಿ ಅಂತೂ ಮಾತಾಡೋಕ್ಕೆ ಶುರು ಮಾಡಿದರೆ ನನಗೆ ಮಾತಾಡೋಕೆ ಬಿಡೋದಿಲ್ಲ ಈಗ ಕೆಳಗೆ ನಿಂತ್ಕೊಂಡು ಕಿತಾಪತಿ ಮಾಡ್ತಾ ಇದ್ದಾಳೆ ಇವತ್ತು ನಮ್ಮಅಮ್ಮ ಮತ್ತು ನಮ್ಮ ಅಕ್ಕ ಬರ್ತಾ ಇದ್ದಾರೆ ಏನಕ್ಕೆ ಬರ್ತಾರೆ ಅಂತ ಮುಂದೆ ಹೇಳ್ತೀನಿ ಈ ವ್ಲಾಗಲ್ಲೇ ಐ ಬೇಬಿ ಇಲ್ಲಿ ಲಾಲು ಲಹರಿ ಲಹರಿ ಏನು ಮಾಡ್ತಾ ಮಾಡ್ತಾಯಿದ್ದೀಯ ಅನ್ನ ಮಾಡ್ತಿದ್ಯಾ ಇಲ್ಲಾಯ್ ಮಾಡು ಇಲ್ಲಿ ಹಾಯ್ ಮಾಡು ಇಲ್ಲಿ ನೋಡು ನನಗೆ ಲಹರಿಗೆ ಫ್ರಾಕನ್ನು ಹಾಕೋದಕ್ಕಿಂತ ಈ ರೀತಿ ಶರ್ಟ್ಗಳನ್ನು ಹಾಕಿದರೆ ತುಂಬ ಇಷ್ಟ ಆಗುತ್ತೆ ಒಂಥರ ಕ್ಯೂಟಾಗಿ ಥರ ಕಾಣಿಸ್ತಾಳೆ ಹಾಗಾಗಿ ಅವಾಗವಾಗ ಶರ್ಟನ್ನು ಹಾಕ್ತಾ ಇರ್ತೀನಿ ಹಸ್ಗಳೆಲ್ಲ ಹೊಲ್ದತ್ರ ಓದು ಈಗ ಸಗಣಿನ ತುಂಬ್ತಾ ಇದ್ದೀನಿ ಬೆಳಗ್ಗೆಯೇ ತುಂಬಿದ್ದೆ ಹೋಗುವಾಗ ಒಂದು ಎರಡು ಮೂರು ತೆಪ್ಪೆ ಇತ್ತು ಅದನ್ನು ಈಗ ತೆಗೆದಾಕಿ ಹಟ್ಟಿನೆಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಇವತ್ತು ಅಮ್ಮ ಮತ್ತು ಅಕ್ಕ ಬರ್ತಾರೆ ದೊಡ್ಡಮ್ಮನ ಮಗಳು ಮತ್ತು ನಮ್ಮಮ್ಮ ಬರ್ತಾರೆ ನಾ ಇದೇ ಊರಲ್ಲಿ ನಮಗೆ ಇನ್ನೂ ಇನ್ನೂ ಇಬ್ಬರು ರಿಲೇಟಿವ್ಸ್ ಇದ್ದಾರೆ ಅಂದರೆ ನಮ್ಮಮ್ಮನ ಅಣ್ಣ ಮತ್ತು ನಮ್ಮ ಅಮ್ಮನ ತಮ್ಮ ಇಬ್ಬರು ಇದ್ದಾರೆ ನಮ್ಮಮ್ಮನ ಅಣ್ಣನ ಮಗಳಿಗೆ ಡಿಲ್ವರಿ ಆಗಿತ್ತು ಹಾಗಾಗಿ ಪಾಪನ್ನು ಬಾಣ್ತಿನೂ ನೋಡೋಕೆ ಬಂದಿರಲಿಲ್ಲ ಅಂತ ಇವತ್ತು ಬರ್ತಾ ಇದ್ದಾರೆ ನಾವು ನೆನ್ನೆನೆ ಹೋಗಿ ನೋಡ್ಕೊಂಡು ಬಂದ್ವಿ ಇಲ್ಲಾಂದರೆ ನಾನು ಇವತ್ತು ಅಮ್ಮನ ಜೊತೆ ಹೋಗ್ಬೋದಿತ್ತು ಇವ್ರು ಬರ್ತಾರೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ನಿನ್ನೆ ಸಂಜೆನೇ ಹೋಗಿ ನೋಡ್ಕೊಂಡು ಬಂದಿದ್ವಿ ಬೆಳಗ್ಗೆನೇ ಬಟ್ಟೆನೆಲ್ಲ ತೊಳೆದಾಕ್ತೆ ನಾಳೆ ಸ್ಕೂಲ್ ಇರೋದ್ರಿಂದ ನಿತ್ಯ ಇವತ್ತೊಂದಿನ ಮನೇಲಿರ್ತಾರೆ ಹಾಗೇ ಯೂನಿಫಾರ್ಮು ಸಾಕ್ಸು ಈ ರೀತಿಯಾಗಿ ಎಲ್ಲದನ್ನು ಕೂಡ ತೊಳೆದು ಒಣ ಹಾಕಿದ್ದೀನಿ ಸಂಜೆ ಐರನ್ ಮಾಡಿದರೆ ಸರಿ ಹೋಗುತ್ತೆ ಅಂತ ಹಾಗಾಗಿ ಬೆಳಗ್ಗೆನೇ ಬಟ್ಟೆನೆಲ್ಲ ತೊಳೆದಾಗುತ್ತೆ ಅಟ್ಟಿಯನ್ನು ಗುಡಿಸಿರ್ಲಿಲ್ಲ ಅಂದರೆ ಮನೆ ಮುಂದೆ ಇಲ್ಲಿ ಗುಡಿಸಿರ್ಲಿಲ್ಲ ಹಾಗಾಗಿ ಗುಡಿಸ್ತಾ ಇದ್ದೆ ಆ ತುಂಬ ಜನ ಕಮೆಂಟ್ಸ್ ಹಾಕಿದರು ಅಕ್ಕ ಮೇಲ್ಗಡೆ ಏನೂ ಇಲ್ಲ ಹಸ್ಗಳು ಮಳೆ ಬಂದರೆ ನೆನೆಯೋದಿಲ್ವಾ ಅಂತ ಮಳೆ ಬರುವಾಗ ಎಲ್ಲ ಆಚೆಲಿ ಕಟ್ಟೋದಿಲ್ಲ ಪಕ್ಕದಲ್ಲೇ ಶೆಡ್ ಇದೆ ಶೆಡ್ ಒಳಗೆ ಕಟ್ತೀವಿ ಅದಕ್ಕೆ ಬೆಡ್ಡಿಂಗ್ ಹಾಕ್ಸಿಲ್ಲ ಹಾಗಾಗಿ ಗಂಜಲ ಎಲ್ಲ ಉಯ್ದರೆ ಹೋಗೋದಕ್ಕೆ ಸರಿ ಹೋಗೋದಿಲ್ಲ ಅಂತ ಆಚೆ ಕಟ್ಟುತ್ತೀವಿ ಅಷ್ಟೇ ಮಳೆ ಬಂದಾಗ ಒಳ ಕಟ್ತೀವಿ ಆಚೆಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ತಿಂಡಿ ಮಾಡ್ತಾಯಿದ್ದೀನಿ ಇವತ್ತು ತಿಂಡಿ ಸೊಪ್ಪಿನ ಸಾಂಬಾರು ಮಾಡಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಹಬ್ಬ ಮತ್ತು ಮನೆ ಕ್ಲೀನಿಂಗ್ ಅಂತ ಮೂರು ನಾಲ್ಕು ದಿವಸದಿಂದ ರೊಟ್ಟಿ ಮಾಡಿರಲಿಲ್ಲ ನಮ್ಮ ಕಡೆ ಹೇಗೆ ಅಂದರೆ ರೊಟ್ಟಿ ಮುದ್ದೆ ಮಾಡಿದ್ರೇ ಹಬ್ಬದ ಥರ ನಾವು ಇಲ್ಲದೆ ಡೈಲಿ ಮುದ್ದೆ ತಿಂತೀವಿ ಅಂಬ್ಲಿ ಕುಡಿತೀವಿ ಹಾಗೆ ಆವಾಗವಾಗ ರೊಟ್ಟಿನ ಹಾಕ್ತಾನೆ ಇರ್ತೀನಿ ವಾರಕ್ಕೆ ಎರಡು ಮೂರು ದಿನ ಅಂತೂ ನಮ್ಮಲ್ಲಿ ತಿಂಡಿ ರೊಟ್ಟಿ ಇರುತ್ತೆ ನಾನು ಒಳಗಿಸ್ನ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಈಗ ಸಪ್ಪಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸಪ್ಪಿನ ಸಾಂಬಾರನ್ನ ಕಾಳುಗಳನ್ನೆಲ್ಲ ಹಾಕಿ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಮಧ್ಯಾಹ್ನಕ್ಕೆ ಇದಕ್ಕೆ ರೈಸ್ ಮಾಡಿದರೆ ಮುಗಿಯುತ್ತೆ ಅಂತ ಸಪ್ಪಿನ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ ಹಾಗೆ ತೋಟಕ್ಕೆ ಹೋಗಿ ಸೊಪ್ಪನ್ನು ಕಿತ್ಕೊಂಡು ಬಂದೆ ಅದನ್ನು ವೀಡಿಯೋ ಮಾಡಲಿಲ್ಲ ನಾ ಇದ್ದಿದ್ದರಿಂದ ಹಾಗೇ ಹೋಗಿ ಬಂದ್ವಿ ಮೂರು ನಾಲ್ಕು ರೀತಿಯಾದಂತಹ ಮೊಳಕೆಕಾಳುಗಳನ್ನು ಹಾಕಿದ್ದೀನಿ ತಗರಿಬೇಳೆ ಹಾಕಿದ್ದೀನಿ ಆ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮೊಳಕೆಕಾಳು ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಿಂದಿನ ಬ್ಲಾಕ್ಸಲ್ಲಿ ತೋರಿಸಿದ್ದೆ ಹಾಗಾಗಿ ಏನೇನು ಹಾಕ್ತಾಯಿದ್ದೀನಿ ಅಂತ ಹೇಳಿಲ್ಲ ಹಾಗೇ ತೋರಿಸ್ತಾ ಇದ್ದೀನಿ ನಿಮಗನ್ನಿಸ್ಬೋದು ಇವರು ಜಾಸ್ತಿ ಸಪ್ಪಿನ ಸಾಂಬಾರನ್ನೇ ಮಾಡ್ತಾರೆ ಬೇಜಾರಾಗಲ್ವಾ ಅಂತ ಅಂದರೆ ನಾನು ಸಪ್ಪಿನ ಸಾಂಬಾರನ್ನ ಒಂದೇ ರೀತಿಯಾಗಿ ಮಾಡೋದಿಲ್ಲ ಅದಕ್ಕೆ ಕಾಳುಗಳು ಬೇಳೆಗಳನ್ನು ಬೇರೆ ಬೇರೆ ರೀತಿಯಾಗಿ ಹಾಕ್ತಾಯಿರ್ತೀನಿ ಆಗ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದಲ್ವ ಸೊಪ್ಪು ಮತ್ತು ಬೇಳೆ ಕಾಳುಗಳನ್ನು ತಿಂದರೆ ಹಾಗೆ ಗಟ್ಟಿಯಾಗಿ ಸೊಪ್ಪಿನ ಸಾಂಬಾರನ್ನ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಹಸಿ ಕಾಯ್ತುರಿ ಹಾಗೆ ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿಟ್ಟಿದ್ದೀನಿ ಇದನ್ನ ರೊಟ್ಟಿ ಜೊತೆಗೆ ಸೊಪ್ಪಿನ ಸಾಂಬಾರು ಹಾಕೊಂಡು ಅದ್ರ ಮೇಲೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈ ಕಡೆ ರೊಟ್ಟಿ ಹಾಕೋದಕ್ಕೆ ಅಂತ ರೊಟ್ಟಿ ಹಿಟ್ಟನ್ನು ಮಿದ್ದಿಟ್ಟಿದ್ದೀನಿ ಇಟ್ಟಿದ್ದೀನಿ ಪಕ್ಕದಲ್ಲೇ ಲಾಲಮ್ಮ ಕೂತಿದ್ದಾಳೆ ಅಂದರೆ ಲಡ್ಡು ಮಮ್ಮ ಕೂತಿದ್ದಾಳೆ ನಾವು ಲಡ್ಡು ಮಾಲ್ ಲಾಲಮ್ಮ ಲಹರಿ ಲಡ್ಡು ಎಲ್ಲ ಥರ ಇರ್ತೀನಿ ಈ ಕಡೆ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಎಷ್ಟು ರೊಟ್ಟಿ ಬೇಕಾದ್ರೂ ಬೇಗ ಬೇಗ ಹಾಕಿ ಮುಗಿಸ್ತೀನಿ ಕೈಯಲ್ಲೇ ಪೂರ್ತಿ ರೊಟ್ಟಿನ ತೊಟ್ಟುತ್ತೀನಿ ಇಲ್ಲ ಟೈಮ್ ಇಲ್ಲ ಅಂದರೆ ಈ ರೀತಿ ಲಟ್ಟಣಗೆಲಿ ಲಟ್ಟಿಸ್ತೀನಿ ನನಗೆ ಮುಂಚೆ ರೊಟ್ಟಿ ಹಾಕೋದಕ್ಕೆ ಬರ್ತಾ ಇರಲಿಲ್ಲ ನಾನು ಒಂದು ವೀಡಿಯೋನ ಅದನ್ನೇ ಮಾಡ್ತೀನಿ ನಾನು ಯಾವ ರೀತಿಯಾಗಿ ಅಡುಗೆ ಕಲಿತೆ ಅಂತ ತುಂಬ ರೊಟ್ಟಿ ಹಿಟ್ಟನ್ನು ವೇಸ್ಟ್ ಮಾಡಿದ್ದೀನಿ ಅಂದರೆ ದನಿಗೆ ಹಾಕ್ತಾ ಇದ್ದೆ ಹಸ್ಗಳು ತಿನ್ನೋದು ಅಷ್ಟೇ ರೊಟ್ಟಿನ ಹಿಂಗೆ ತೊಟ್ಟುತ್ತಾ ಇದ್ದೆ ಮೇಲ್ಗಡೆ ಎತ್ತಿ ಹಾಕೋಕೋದ್ರೆ ಹಾಗೇನೆ ಹಸ್ಕೊಂಡು ಕೆಳಗೆ ಬಿದ್ದೋಗಿರೋದು ಒಂದು ಹತ್ತು ರೊಟ್ಟಿ ಹಾಕಬೇಕು ಅಂದರೆ ಒಂದೂವರೆಯಿಂದ ಎರಡು ಗಂಟೆ ತಂತ ಇದ್ದೆ ಅಷ್ಟು ತನಕ ಟ್ರೈ ಮಾಡಿ ಟ್ರೈ ಮಾಡಿ ಇದ್ದೆ ಅಷ್ಟು ಕಷ್ಟಪಟ್ಟು ರೊಟ್ಟಿ ಹಾಕೋದನ್ನು ಕಲಿತೆ ಈಗ ತುಂಬ ಚೆನ್ನಾಗಿ ಹಾಕ್ತೀನಿ ಚಪಾತಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಯಾವುದನ್ನು ಕೊಟ್ಟರು ತುಂಬ ಬೇಗ ಹಾಕ್ತೀನಿ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ರೊಟ್ಟಿ ಇಷ್ಟ ಹಾಗಾಗಿ ನಾನು ರೊಟ್ಟಿನ ಜಾಸ್ತಿ ಹಾಕಿಟ್ಟಿರ್ತೀನಿ ರಾತ್ರಿಗೂ ಕೂಡ ರೊಟ್ಟಿನ ತಿಂತೀವಿ ಮಧ್ಯಾಹ್ನ ಮುದ್ದೆ ಮತ್ತು ಸಾಂಬಾರನ್ನ ಮಾಡಿರ್ತೀನಿ ತಿಂಡಿ ಮಾಡಾದ್ಮೇಲೆ ಈಗ ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ನೆಲ ತೊಳೆಯಬೇಕಲ್ವ ಹಾಗಾಗಿ ಫಸ್ಟು ಬೆಡ್ಗಳನ್ನು ಕ್ಲೀನ್ ಮಾಡಿ ನಂತರ ಕಸ ಗುಡಿಸಿ ನೆಲ ಒರೆಸ್ತೀನಿ ದೊಡ್ಡ ಮೈ ಇರೋದರಿಂದ ಬೆಡ್ಡನ್ನೆಲ್ಲ ಡೈಲಿ ಕ್ಲೀನ್ ಮಾಡ್ಕೋತೀನಿ ಅವಳೇನಾದ್ರೂ ತಿನ್ನಬೇಕಾದರೆಲ್ಲ ಉದುರಿಸಿರ್ತಾಳೆ ಹಾಗಾಗಿ ಡೈಲಿ ಕ್ಲೀನ್ ಮಾಡಿಕೊಂಡು ನೆಲನ ಒರೆಸ್ತೀನಿ ಅಮ್ಮ ಬರೋ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ಬೋದು ಇಲ್ಲಾಂದರೆ ಕೆಲಸ ಎಲ್ಲ ಹಾಗೆ ಬಿಡ್ಕೊಂಡಿದ್ರೆ ಅವ್ರು ಬಂದಾಗ ಕೆಲಸ ಮಾಡೋಕ್ಕೋದ್ರೆ ಸರಿಯಾಗೋದಿಲ್ಲ ಹಾಗೆ ನಮ್ಮ ಅಮ್ಮ ನಮ್ಮ ಅಕ್ಕ ಎಲ್ಲ ಹೇಗೆ ಅಂದರೆ ಬಂದರೆ ನನಗೇನೆ ಕೂರಿಸಿ ಅವ್ರು ಕೆಲಸ ಮಾಡ್ತಾರೆ ಆ ರೀತಿ ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡ್ರೆ ಅವರು ಕೂಡ ಫ್ರೀಯಾಗಿ ಕೂತ್ಕೊಳ್ತಾರೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಬೋದು ನಮ್ಮ ಅಮ್ಮನ ಅಣ್ಣನ ಮನೆ ಮತ್ತು ತಮ್ಮನ ಮನೆ ಇದೇ ಊರಲ್ಲಿರೋದ್ರಿಂದ ಅಲ್ಲಿಗೂ ಕೂಡ ಹೋಗ್ತಾರೆ ಹಾಗಾಗಿ ಒಂದು ದಿನ ಬೇಗ ಬೆಳಗ್ಗೆ ಬಂದ್ರೂ ಕೂಡ ಮಧ್ಯಾಹ್ನದ ತನಕ ಅಲ್ಲೇ ಆಗುತ್ತೆ ಹಾಗಾಗಿ ಜಾಸ್ತಿ ಹೊತ್ತು ಇದ್ದಂಗೆ ಅನಿಸೋದಿಲ್ಲ ಉಳ್ಕೊಳ್ಬೋದು ಆದರೆ ಹಸುಗಳು ಇರೋದ್ರಿಂದ ಅಲ್ಲೂ ಕೂಡ ಹಾಲು ಕರೆಯೋದಕ್ಕೆ ಹೋಗಬೇಕು ಹಾಗಾಗಿ ಹಬ್ಬ ಜಾತ್ರೆಯಲ್ಲಿ ಮಾತ್ರ ಉಳ್ಕೊಳ್ಳೋದು ಮಾಮೂಲಿ ಟೈಮಲ್ಲಿ ಬಂದರೆ ಬೆಳಗ್ಗೆ ಬಂದು ಸಂಜೆ ವಾಪಸ್ ಹೋಗ್ತಾರೆ ಅಲ್ಲೂ ಕೂಡ ಎರಡು ಹಸು ಇದೆ ಎರಡು ಎತ್ತು ಇದೆ ಹಾಗಾಗಿ ಅಮ್ಮ ಆವಾಗ ಅವಾಗ ಬಂದ್ರೂ ಕೂಡ ಬೆಳಗ್ಗೆ ಬರ್ತಾರೆ ಸಂಜೆ ಹೋಗ್ತಾರೆ ಉಳ್ಕೊಳ್ಳೋದಿಲ್ಲ ನಾವೇ ಹೋದಾಗ ನಾಲ್ಕು ದಿನ ಐದು ದಿನ ಒಂದು ವಾರ ಎಲ್ಲ ಉಳ್ಕೊಂಡು ಬರ್ತೀವಿ ಈಗ ಎರಡು ರೂಮನ್ನು ಕೂಡ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಆಯಿತು ಈಗ ಹಾಲನ್ನು ನೆಲ ಒರೆಸ್ತಾ ಇದ್ದೀನಿ ಹಾಗೆ ಓಮ್ ಟೂರನ್ನು ಮಾಡಿ ಅಂತ ಕೇಳ್ತಾಯಿದ್ದೀರಾ ನಾನು ತುಂಬ ಏನು ಆರ್ಗನೈಸ್ ಆಗಿ ಮನೇನ ಇಟ್ಕೊಂಡಿಲ್ಲ ಹಾಗೆ ನಮ್ಮದು ರೈತರು ಮನೆ ಆಗಿರೋದ್ರಿಂದ ಚೀಲಗಳೆಲ್ಲ ಒಳಗೆ ಇದೆ ಶೆಡ್ ಕೂಡ ರೆಡಿ ಆಗಿಲ್ಲ ಹಾಗಾಗಿ ಹಸುಗಳಿರೋದ್ರಿಂದ ಬೂಸ ಹಿಂಡಿ ಎಲ್ಲ ಮನೆ ಒಳಗೆ ಇಟ್ಕೊಂಡಿದ್ದೀನಿ ಶೆಡ್ಡನ್ನು ಮಾಡಿಸ್ತಾ ಇದ್ದೀವಿ ನಂತರ ಎಲ್ಲದನ್ನು ಕೂಡ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ಅಲ್ಲಿವರೆಗೂ ಕೂಡ ಮಾಡೋಕ್ಕಾಗೋದಿಲ್ಲ ನೆಲವರ್ಸಿ ಆಗಿ ತಿಂಡಿ ತಿಂತ ಕೂತಿದ್ದೆ ಅಷ್ಟರಲ್ಲಿ ಅಕ್ಕ ಬಂದರು ನಾ ಚಾಕ್ಲೇಟ್ಗಳನ್ನು ಎಷ್ಟು ಕೊಡಬಾರ್ದು ಅಂತ ಅವಾಯ್ಡ್ ಮಾಡಿರ್ತೀನಿ ಇವ್ರು ಬಂದರೆ ಎಲ್ಲದನ್ನು ಕೂಡ ಒಟ್ಟಿಗೇನೆ ತಂದಿರ್ತಾರೆ ಅಷ್ಟು ತಿಂಡಿ ತೊಗೊಂಬರ್ತಾರೆ ಈಗ ನಮ್ಮ ಅಮ್ಮ ಕೂಡ ಬಂದಿದ್ದಾರೆ ಅಕ್ಕರ ಮನೆಯಲ್ಲಿ ಹಸು ಕೊರೋ ಹಾಕಿತ್ತಂತೆ ಹಾಗಾಗಿ ಗಿಣ್ಣ ಕಾಸ್ಕೊಂಡು ಬಂದಿದ್ದಾರೆ ನಿತ್ಯಾಗೆ ಗಿಣ್ಣ ಅಂದರೆ ತುಂಬ ಇಷ್ಟ ಹಾಗಾಗಿ ಗಿಣ್ಣನ ಅಲ್ಲೇ ಕಾಸ್ಕೊಂಡು ಬಂದಿದ್ದಾರೆ ಇವರೇ ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮನ ಮಗಳು ನಾಳೆ ಬಂದಿದ್ದರೆ ನಿತ್ಯ ಸಿಗ್ತಾ ಇರಲಿಲ್ಲ ಸ್ಕೂಲಿಗೆ ಹೋಗಿರೋಳು ಹಾಗಾಗಿ ಇವತ್ತೇ ಬಂದಿದ್ದಾರೆ ನಿತ್ಯನೂ ಕೂಡ ಮನೇಲೇ ಇರ್ತಾರೆ ಅಮ್ಮ ಅಕ್ಕ ಎಲ್ಲ ಬಂದಿದ್ರು ತಿಂಡಿನ ಮುಗಿಸ್ಕೊಂಡು ಈಗ ನಮ್ಮ ಮಾಮನ ಮನೆಗೆ ಹೋಗಿದ್ದಾರೆ ಅಂದರೆ ನಮ್ಮ ಅಮ್ಮನ ಅಣ್ಣನ ಮನೆಗೆ ಹೋಗಿದ್ದಾರೆ ಅಲ್ಲಿ ನಮ್ಮ ಮಾಮನ ಮಗಳಿಗೆ ಡಿಲಿವರಿ ಆಗಿತ್ತು ಹಾಗಾಗಿ ಪಾಪುನ ಮತ್ತೆ ಅವ್ರನ್ನ ನೋಡಿರಲಿಲ್ಲ ಹಾಗಾಗಿ ನೋಡೋದಕ್ಕೆ ಅಂತ ಬಂದಿದ್ದಾರೆ ಲಡ್ಡು ನಿತ್ಯ ಕೂಡ ಅವ್ರ ಜೊತೆ ಹೋಗಿದ್ದಾರೆ ಈಗ ಬರೋ ಅಷ್ಟರಲ್ಲಿ ಅಡುಗೆ ಮಾಡಬೇಕು ಅಲ್ಲೇನೇ ಊಟ ಮುಗಿಸ್ಕೊಂಡು ಬರ್ತೀವಿ ನಿಮಗೆ ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳೋಗಿದ್ದಾರೆ ಬೆಳಗ್ಗೆನೇ ಅಂಬಳಿ ಮಾಡಿದ್ದೆ ನಾ ಹಿಂದಿನ ಉಳಾಗ್ಸಲೆಲ್ಲ ಹೇಳಿದ್ದೆ ನಾವು ಏನೇ ತಿಂಡಿ ಮಾಡಿದ್ರು ಕೂಡ ತಿಂಡಿ ಜೊತೆಗೆ ಅಂಬ್ಳಿ ಇರಲೇಬೇಕು ಅಂತ ಹಾಗಾಗಿ ಸಾಂಬಾರು ಕೂಡ ಇದೆ ಅಂಬಳಿ ಇದೆ ರೈಸಿಗೆ ಇಟ್ಕೊಂಡ್ರೆ ಅಡುಗೆ ಎಲ್ಲ ಮುಗಿಯುತ್ತೆ ಸ್ವಲ್ಪ ಪಾತ್ರೆ ಇತ್ತು ಬೇಡ ಅಂದರೆ ಅಮ್ಮನೇ ತೊಳ್ಕೊಟ್ಟು ಹೋದರು ಅವ್ರು ಬಂದರೆ ಹಾಗೆ ಒಂದು ನಿಮಿಷ ಕೂರೋದಿಲ್ಲ ಬಂದಾಗಿಂದ ಹೋಗೋವರೆಗೂ ಏನಾದರೂ ಮಾಡ್ತಾನೆ ಇರ್ತಾರೆ ಹಾಗಾಗಿ ಅವ್ರು ಬರೋ ಅಷ್ಟಲ್ಲೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಪಾತ್ರೆ ಸ್ವಲ್ಪ ಇತ್ತು ಈಗ ಪಾತ್ರೆ ತೊಳ್ಕೊಟ್ಟು ಹೋದರು ನಾನು ಡೈಲಿ ವ್ಲಾಗಲ್ಲಿ ಹೇಳ್ತಾನೇ ಇದ್ದೀನಿ ನಿಮ್ಮದು ಯಾವ ಊರು ಹೇಳಿ ಹೇಳಿ ಅಂತ ಕಮೆಂಟ್ ಬರ್ತಾನೆ ಇದೆ ನಮ್ಮೂರು ಹಳೆ ಬೀಡ ಹತ್ತಿರ ಒಂದು ಹಳ್ಳಿ ನಾನು ಹೇಳಿರೋ ಹಾಗೆ ನಾವಿರೋದು ಹಳ್ಳಿಯಲ್ಲಿ ನಮ್ಮದು ಹಳೆ ಹತ್ರ ಒಂದು ಹಳ್ಳಿಯಲ್ಲಿ ನಾವಿರೋದು ದಿನ ಕಮೆಂಟ್ಸ್ ಅದೇ ಬರ್ತಾ ಇದೆ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ ಹಾಗೆ ಹಸುಗಳನ್ನು ಮಾರ್ತೀರಾ ಅಂತ ಕೇಳ್ತಾ ಇದ್ದೀರಾ ನಾವು ಹಸುಗಳನ್ನು ಮಾರೋದಿಲ್ಲ ಪಕ್ಕದಲ್ಲಿ ಶೆಡ್ ಆದಮೇಲೆ ನಾವೇ ಇನ್ನೂ ಎಚ್ ಎಫ್ ಹಸುಗಳನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಹಸುಗಳನ್ನು ಮಾರೋದಿಲ್ಲ ಬೇರೆ ಹಸುಗಳನ್ನು ತಂದರೂ ಕೂಡ ಇವಿರ್ತವೆ ಇರ್ತವೆ ಈ ಹಸುಗಳು ನಮಗೆ ತುಂಬಾ ಅಡ್ಜಸ್ಟ್ ಆಗಿದ್ದಾವೆ ಹಾಗಾಗಿ ಇವನ್ನ ಮಾರೋದಕ್ಕೆ ಮನಸಿಲ್ಲ ಬೇರೆ ಹಸುಗಳನ್ನ ತಂದರೂ ಕೂಡ ಇವನ್ನ ಹಾಗೆ ಇಟ್ಕೊಂಡಿರ್ತೀವಿ ಇವು ಕೂಡ ಹಾಲು ಚೆನ್ನಾಗಿ ಕೊಡ್ತವೆ ನಾವು ಹೆಂಗೆ ಮೇವು ಮತ್ತು ಬೂಸನ ಕೊಡ್ತೀವಿ ಅದ್ರ ಮೇಲೆ ಹಾಲನ್ನು ಕೂಡ ಚೆನ್ನಾಗಿ ಕೊಡ್ತವೆ ಹಾಗಾಗಿ ಇವನ್ನ ಹಸುಗಳನ್ನು ಮಾರೋದಿಲ್ಲ ಹಾಗೆ ನೀವು ಗ್ಯಾಸ್ ಮೇಲೆ ಅಡುಗೆ ಮಾಡೋದಿಲ್ಲವ ಅಂತ ಕೇಳ್ತಾ ಕೇಳ್ತಾ ಇದ್ರು ಅಂದರೆ ಕಮೆಂಟ್ಸ್ ಬಂದಿತ್ತು ನಾನು ಗ್ಯಾಸಲ್ಲಿ ಕೂಡ ಮಾಡ್ತೀನಿ ಕರೆಂಟ್ ಇದ್ದಾಗ ಇಂಡಕ್ಷನ್ ಸ್ಟವ್ ಮೇಲೆ ಮಾಡ್ತೀನಿ ಇಲ್ಲಾಂದರೆ ಗ್ಯಾಸ್ ಮೇಲೆ ಮಾಡ್ತೀನಿ ಎಲ್ಲರಲ್ಲೂ ಕೂಡ ಮಾಡಿ ಬೆಳಗ್ಗೆ ಬಟ್ಟೆ ತೊಳೆದಾಕಿದ್ದೆ ಹನ್ನೆರಡು ಗಂಟೆ ಅಷ್ಟರಲ್ಲೆಲ್ಲ ಬಟ್ಟೆಗಳು ಡ್ರೈ ಆಗಿತ್ತು ನಾನು ಬೆಳಗ್ಗಿಂದ ಸಂಜೆವರೆಗೂ ಬಿಸಿಲಲ್ಲಿ ಬಟ್ಟೆಗಳನ್ನು ಬಿಡೋದಿಲ್ಲ ಆ ರೀತಿ ಬಿಟ್ಟರೆ ಕಲರ್ ಡಲ್ ಆಗುತ್ತೆ ಬಟ್ಟೆ ಶೇಡ್ ಹೋಗುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟರಲ್ಲೆಲ್ಲ ಬಟ್ಟೆನ ತೊಗೊಂಡು ಬರ್ತೀನಿ ಇಲ್ಲಾಂದರೆ ಮಧ್ಯಾಹ್ನ ಮೇಲೆ ಒಣ ಹಾಕ್ತೀನಿ ಈಗ ಬಟ್ಟೆ ಎಲ್ಲ ಡ್ರೈ ಆಗಿತ್ತು ಹಾಗಾಗಿ ತೊಗೊಂಬಂದು ಎಲ್ಲದನ್ನು ಕೂಡ ಫೋಲ್ಡ್ ಮಾಡಿ ನಾಲ್ಕು ಜನ ಬಟ್ಟೆನೂ ಕೂಡ ಸಪ್ರೇಟಾಗಿ ಇದ್ದೀನಿ ಬಟ್ಟೆ ಫೋಲ್ಡ್ ಮಾಡುವಾಗಲೇ ಅವ್ರವ್ರ ಬಟ್ಟೆನ ಸಪ್ರೇಟಾಗಿ ಎತ್ತಿಟ್ರೆ ಮತ್ತೆ ಅದನ್ನು ತೆಗೆದಿಡೋದಕ್ಕೆ ಈಸಿ ಆಗುತ್ತೆ ಎಲ್ಲ ಒಮ್ಮೆಲೆ ಒಟ್ಟಿಗೆ ಇಟ್ಟರೆ ಮತ್ತು ಡಿವೈಡ್ ಮಾಡೋದೇ ಒಂದು ಕೆಲಸ ಆಗುತ್ತೆ ಲಡ್ಡು ನಿತ್ಯ ಇಬ್ಬರು ಕೂಡ ಅವ್ರಜ್ಜೆ ಜೊತೆ ಹೋಗಿದ್ದರು ಹಾಗಾಗಿ ಬರೋವರೆಗೂ ಒಬ್ಬಳೇ ಇದ್ದೆ ಬಟ್ಟೆ ಫೋಲ್ಡ್ ಮಾಡಿಟ್ಟರೆ ಕೆಲಸ ಮುಗಿಯುತ್ತಲ್ಲ ಹಾಗಾಗಿ ಈಗ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಇದ್ದೀನಿ ಬಟ್ಟೆನೆಲ್ಲ ಫೋಲ್ಡ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಟೆ ಅಷ್ಟರಲ್ಲಿ ಅಮ್ಮ ಅವರೆಲ್ಲ ಬಂದರು ಅಮ್ಮ ಅಕ್ಕ ಎಲ್ಲ ಬಂದರು ಈಗ ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೆ ಅವ್ರು ಊಟ ಏನೂ ಮಾಡಲಿಲ್ಲ ಅಲ್ಲೇ ಊಟನ ಮುಗಿಸ್ಕೊಂಡು ಬಂದ್ರಂತೆ ಅವರು ಯಾವಾಗಲೂ ನಿಮ್ಮ ಮಗಳು ಮಲ್ಲಿ ಮಾತ್ರ ಊಟ ಮಾಡ್ತೀರಾ ನಮ್ಮ ಮನೆಗೆ ಬರೋದೇ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಂದರೆ ರೇಗಿಸ್ತಾ ಇರ್ತಾರೆ ಹಾಗೆ ತಮಾಷೆಗೆ ಹಾಗಾಗಿ ಅಲ್ಲೇನೇ ಊಟ ಮುಗಿಸ್ಕೊಂಡು ಬಂದಿದ್ದಾರೆ ಲಡ್ಡುಗಂತೂ ಬಲೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೆನೆ ದೀಕ್ಷಿ ಮನೆಯಿಂದ ಒಂದು ಬಲೂನನ್ನು ತಗೊಂಬಂದಿದ್ದು ಅದು ಒಡೆದೋಯ್ತು ಅಂತ ಬೆಳಗ್ಗೆಯಿಂದ ಆಟ ಮಾಡ್ತಾ ಹಾಗಾಗಿ ಅವರಪ್ಪ ಒಂದು ಪ್ಯಾಕೆಟ್ ಬಲೂನನ್ನು ತೊಗೊಂಬಂದಿದ್ದಾರೆ ಅದು ಡಮ್ಮ ಅಂದರೆ ಸಿಕ್ಕಾಪಟ್ಟೆ ಎದುರುತ್ತಾಳೆ ಆದ್ರೂ ಕೂಡ ಬಲೂನಲ್ಲಿ ಆಡೋದು ಅಂದರೆ ಅವಳಿಗೆ ತುಂಬ ಇಷ್ಟ ಅಕ್ಕ ಊದಿಗೆ ಊದಿ ಕೊಡ್ತಾ ಇದ್ದಾರೆ ಲಡ್ಡು ನಿತ್ಯ ಆಟ ಆಡ್ತಾ ಇದ್ದಾರೆ ಮೂರು ಮನೆ ಆಗಿರೋದ್ರಿಂದ ಒಂದು ಊರಲ್ಲಿ ಯಾವ ಮನೇಲೂ ಕೂಡ ಇದ್ದಂಗೆ ಅನಿಸೋದೇ ಇಲ್ಲ ಎಲ್ಲ ಕಡೆನೂ ಒಂದೊಂದು ಗಂಟೆ ಅಂದ್ರೂ ಕೂಡ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಬೆಳಗ್ಗೆ ಬಂದರೆ ಒಂದು ಗಂಟೆ ಇದ್ದು ಮತ್ತೆ ಅಲ್ಲಿಗೆ ಹೋದರು ಈಗ ಬಂದಿದ್ದಾರೆ ಒಂದು ಹಾಫ್ ಆನ್ ಅವರ್ ಇದ್ರು ಅಷ್ಟೇ ಮತ್ತೆ ಈಗ ಊರಿಗೆ ವಾಪಸ್ ಹೊರಟಿದ್ದಾರೆ ಅಕ್ಕರ ಮನೇಲಿ ಹಸುಗಳಿದೆ ಅಮ್ಮನ ಮನೇಲಿ ಹಸುಗಳಿದೆ ಹಾಗಾಗಿ ಹಾಲು ಕರಿ ಅಷ್ಟರಲ್ಲೆಲ್ಲ ಹೋಗ್ಬೇಕು ಹಾಗಾಗಿ ಊರಿಗೆ ಹೊರಟಿದ್ದಾರೆ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು